ಎಲ್ಲ 15 ದಿನಗಳ ಓಡಾಟ, ಜನರ ಭೇಟಿ, ಕ್ಷೇತ್ರದ ಸಂಚಾರ ಎಲ್ಲ ಮುಗಿಸಿ ಮತದಾರ ಬಂಧುಗಳಲ್ಲಿ ಎಲ್ಲ ಪ್ರಾರ್ಥನೆ ಮಾಡ್ಕೊಂಡಾಯಿತು. ಅವ್ರು ತಮ್ಮ ಒಂದು ತೀರ್ಮಾನ ಕೊಟ್ಟಿದ್ದಾರೆ, ಅದು ಮತಪೆಟ್ಟಿಗೆ ಭದ್ರವಾಗಿದೆ. ಜನರು ಬದಲಾವಣೆ ಬಯಸಿದರು. ಅದೇ ಸಮಯಕ್ಕೆ ನಾನು JDS ಪಕ್ಷದ ಅಭ್ಯರ್ಥಿಯಾಗಿ ಜನರ ಕಡೆ ಹೋಗಿದ್ದೀನಿ. ಒಳ್ಳೆಯ ರೆಸ್ಪಾನ್ಸ್ ಇದೆ. ಏನು ರಾಜಕೀಯ ಮಾಡುವ ನಾಯಕರನ್ನು ಬಿಟ್ಟರೆ ಉಳಿದೆಲ್ಲ ಜನ ನನಗೆ ಒಳ್ಳೆಯ ರೆಸ್ಪಾನ್ಸ್ ತೋರಿಸಿದ್ದಾರೆ. ಹೀಗಾಗಿ ಗೆಲ್ಲುವ ವಿಶ್ವಾಸ ತುಂಬ ಇದೆ. ಎಜುಕೇಟೆಡ್ಡು, ಇಂಟೆಲೆಕ್ಚುಯಲ್ಸು, ಎಂಪ್ಲಾಯೀಸು, ಇನ್ನೂ ಅನೇಕ ವರ್ಗದ ಜನ ಬಲ ತೋರಿಸಿದ್ದಾರೆ. ಅದರಿಂದ ಈ ಸರಿ ನಾನು 100% ಗೆಲ್ತೀನಿ ಅನ್ನೋ ವಿಶ್ವಾಸ ನನಗಿದೆ. ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಆಯಿಲ್ ಮಸಾಜ್ ಮಾಡಿಸ್ಕೊಂಡು ಹೋಗಿ ಮನೆಯಲ್ಲಿ ಹೋಗಿ ಕುಟುಂಬ ಜೊತೆ ಸ್ವಲ್ಪ ಟೈಮ್ ಕಳೆಯೋದು. ಮತ್ತು ಭಾಳ ದಿವಸದಿಂದ ನಾನು ದವಾಖಾನೆಗೆ ಹೋಗಿಲ್ಲ. ಹೋಗಿ ಅಲ್ಲಿ ಸ್ಥಿತಿಗತಿ ನೋಡ್ಬೋದು. ನಮ್ಮ ನರ್ಸಿಂಗ್ ಕಾಲೇಜ್ ಕಟ್ಟಡ ನಡೋದ, ಅಲ್ಲಿ ಹೋಗಿ ಅವರಿಗೂ ಅದೇನು ನಡೋದು, ಅದು ಹೆಂಗೆ ನಡೋದು ನೋಡ್ಬೋದು. ಮತ್ತು ಸಾಯಂಕಾಲ ನಮ್ಮ ತೋಟಕ್ಕೆ ಹೋಗೋದು ಮನೆಯಲ್ಲಿ. ಹೀಗೆ ಸ್ವಲ್ಪ ಕುಟುಂಬ ಜೊತೆಗೆ ಟೈಮು ಪ್ಲಸ್ ಉದ್ಯೋಗ ಜೊತೆ ಕಡೆ ಸ್ವಲ್ಪ ಲಕ್ಷಣ ಕೊಟ್ಟು ಇನ್ನು 13 ತಾರೀಕು ಅಂತ ಕೌಂಟಿನ ಕಡೆ ಗಮನ ಹರಿಸ್ತಾ ಇದ್ದೀನಿ.